ನಾನು ಮತ್ತು ಬಿ ಜೆ ಕೆ ಅಂತೇಳುವಂಥ ಪ್ರೆಸಿಡೆಂಟು ಮತ್ತು ಸೆಕ್ರೆಟ್ರಿ ಸೂರಜ್ ನಿಧಿಂಗ್ ಅವರು ಭಾಗವಾಗಿದ್ದರು. ಸೊ ಇಲ್ಲಿ ಅವರು ಅಂತ ಈ ಸ್ಟಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂಗಡಿ ಮತ್ತು ಈ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಿನ ಅಲ್ಲಿ ಅಮೆಂಡ್ ತಿದ್ದುಪಡಿ ಮಾಡುವಂತಹ ತೀರ್ಮಾನ ತೆಗೆದು ಇದು ತೀರ್ಮಾನದ ಪ್ರಪೋಸಲ್ ಇಟ್ಟಿದ್ದರು. ಸೊ ಇದರಲ್ಲಿ ಇಶ್ಯೂ ಎಂತ ಅಂತ ಹೇಳಿದರೆ ಇದು ಈ ಒಂದು ದಿನ ಎಷ್ಟು ಗಂಟೆ ಒಂದು ದುಡಿದು ಕೆಲಸ ಮಾಡುವಂಥವ್ರು ಕೆಲಸ ಮಾಡಬೇಕು ಅಂತ ಹೇಳುವಂಥ ಲಿಮಿಟ್ ಅಂತ ಇದ್ದಾರೆ. ಮೊದಲು ಇವನ್ ಇದು ಓವರ್ ಟೈಮ್ ಕನ್ಸಿಡರ್ ಮಾಡಿದ್ದರೂ ಸಹ 10 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿಸ್ಲಿಕ್ಕಬಾರ್ದು ಅಂತ ಹೇಳುವಂಥ ಲಾ. ಸೊ ಆ ಲಿಮಿಟನ್ನು ಈಗ ತೆಗೆದಾಕಿದ್ದಾರೆ. ಸೊ ಈಗದ ಲೆಕ್ಕ ಅಂತಂದೇಳಿ 12 ಗಂಟೆಗಿಂತ ಜಾಸ್ತಿ ಇದು ಓವರ್ ಟೈಮ್ ಥರ 125 ಗಂಟೆ ಟೋಟಲ್ ಇದು ಒಂದು 3 ತಿಂಗಳಲ್ಲಿ ಕೆಲಸ ಮಾಡಿಸ್ಬೋದು ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ 14 ಗಂಟೆ ಕೆಲಸ ಮಾಡಿಸ್ಬೋದು ಅಂತ ಹೇಳುವಂಥ ನೀತಿಯಲ್ಲಿ ಬಂತು. ಸೊ ಇದು ಇವನ್ ಇದು ಮಿನಿಸ್ಟರ್ ಹೇಳಿದ ಅವರ ರಿಪೋರ್ಟಲ್ಲಿ ಹೇಳುವಾಗೆ 14 ಗಂಟೆವರೆಗೆ ಕೆಲಸ ಮಾಡಬೇಕಾಗಿ ಬರ್ಬೋದು ಅಂತ. ಸೊ ಇದರನ್ನು ನಾವು ಯೂನಿಯನ್ ಮುಖಾಂತರ ಶಕ್ತವಾಗಿ ಖಂಡಿಸ್ತೇವೆ. ಸೊ ಈಗಾಗಲೇ ಐ ಟಿಯಲ್ಲಿ ದುಡಿಯೋಕೆ ಎಂಪ್ಲಾಯೀಸಿಗೆ ಇರುವ ಇಶ್ಯೂಸ್ ನಮ್ಮ ನಾವು ಯೂನಿಯನ್ ಆಗಿರಲಿ ಕಂಪನಿ ಆಗಿರಲಿ ಕರೆಕ್ಟಾಗಿ ಗೊತ್ತಿರಲಿ ಇವನ್ ಇದು ಅಂತ ಈ ರಿಪೋರ್ಟನ್ನು ಕೋಟ್ ಮಾಡಬೇಕಾದ್ರೆ ನಾಲೆಜ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಕೆ ಸಿ ಸಿ ಐ ಅವರ ರಿಪೋರ್ಟ್ ಇಸ್. ಸೊ ಅದೇ ಹೇಳುವಂತ ಅಂತ ಹೇಳಿದರೆ 55% ಜನ ಈಗಾಗಲೇ ಇದು ಮೆಂಟಲ್ ಹೆಲ್ತ್ ಇಶ್ಯೂಸಿಂದ ಬದುಕ್ತಿದ್ದಾರೆ, ಸಚ್ ಡಿಪ್ರೆಷನ್ ಒಂದು ಎಕ್ಸಾಂಪಲ್. ಸೊ 55% ಈಗಾಗಲೇ ಐ ಟಿ ಎಂಪ್ಲಾಯೀಸ್ ಈಗದ ಕರೆಂಟ್ ವರ್ಕ್ ಪ್ರೆಷರಲ್ಲಿ ಇದು ಡಿಪ್ರೆಷನಿಂದ ಬಳಲ್ತಿದ್ದಾರೆ. ಈ ಇದು 55 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿದರೆ ಆಗುವ ಕಾನ್ಸಿಕ್ವೆನ್ಸ್ ಬಗ್ಗೆ WHO IL ಇದು ಜಾಯಿಂಟ್ ಆಗಿ ಇದು ರಿಪೋರ್ಟ್ ಪ್ರೆಸೆಂಟ್ ಮಾಡಿದೆ. ಸೊ ಅದೇನು ಹೇಳುತ್ತೆ ಅಂತ ಹೇಳಿದರೆ ಈ 55 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡುವವರಲ್ಲಿ ಇದು 35% ಜಾಸ್ತಿ ಸ್ಟ್ರೋಕಿಂದ ಆಗುವಂಥ ಡೆತ್ತಿನ ರಿಸ್ಕ್ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.